ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಸುಶಾಂತ್ ಶೆಟ್ಟಿ. ಇವತ್ತು ಒಂದು ಉತ್ತಮವಾದ ಸುದಿನ. ಯಾಕೆ ಅಂತಂದರೆ, ಇವತ್ತು ವಿಶ್ವ ಆರೋಗ್ಯ ದಿನಾಚರಣೆ, ಅಂದರೆ ವರ್ಲ್ಡ್ ಹೆಲ್ತ್ ಡೇ, ಏಪ್ರಿಲ್ 7, 2020. ಇವತ್ತು ನಾನು ಕೆಲವು ಜನರಿಗೆ ಅಗತ್ಯವಾಗಿ ಧನ್ಯವಾದಗಳನ್ನು ಸಲ್ಲಿಸಬೇಕಾದಂಥ ಒಂದು ದಿನ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ಈ ಬಾರಿಯ ಏನು ವಿಶ್ವ ಆರೋಗ್ಯ ದಿನಾಚರಣೆ ಇದೆ, ಅದು ಇಡೀ ವಿಶ್ವವೇ ಲಾಕ್ಡೌನ್ ಆಗಿರುವಂಥ ಒಂದು ಸಮಯದಲ್ಲಿ ಬಂದಿದೆ. ಆದರೂ ಸಹ ಈ ಒಂದು ವಿಶ್ವ ಆರೋಗ್ಯ ದಿನಾಚರಣೆಯಂದು ನಾನು ಅವರ ಸ್ವದೇಹವನ್ನು ಆಲೋಚಿಸದೆ ಬೇರೆಯವರಿಗಾಗಿ, ಜನರಿಗಾಗಿ, ಈ ಡಾಕ್ಟರ್ಗಳು, ನರ್ಸ್ಗಳು ಹಾಗೂ ಪ್ಯಾರಾಮೆಡಿಕಲ್ ಸ್ಟಾಫ್ಗಳು ಬೆಳಗ್ಗೆಯಿಂದ ರಾತ್ರಿವರೆಗೂ 12 hours ಶಿಫ್ಟಲ್ಲಿ ಕೆಲವರು ಕೆಲಸ ಮಾಡ್ತಾಯಿದ್ದಾರೆ. ಯಾಕೆ ಅಂತಂದರೆ, ಪೇಷನ್ಸ್ಗಳನ್ನು ಉಳಿಸ್ಲಿಕ್ಕೋಸ್ಕರ. ಹೆಚ್ಚಾಗಿ ನೀವು ನೋಡ್ಬೋದು, ಡಾಕ್ಟ್ರುಗಳು ಪೇಷನ್ಸ್ ಇಲ್ಲ ಅಂತ ಕೂತ್ಕೊಂಡಿರೋದು ನೋಡ್ಬೋದು. ಆದರೆ ಇವತ್ತು ಪರಿಸ್ಥಿತಿ ಯಾವುದಕ್ಕೆ ಬಂದಿದೆ ಅಂದರೆ, ಪೇಷೆಂಟ್ಸ್ ಇಲ್ಲ ಅಲ್ಲ, ಪೇಷೆಂಟ್ಸಿಗೆ ಬೆಡ್ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಆದರೂ ಸಹ ಡಾಕ್ಟ್ರುಗಳು ಅವರ ಎಲ್ಲ ಟೈಮನ್ನು ಇನ್ವೆಸ್ಟ್ ಮಾಡಿ, ಅವರ ಫ್ಯಾಮಿಲಿಯನ್ನು ಸಹ ಫ್ಯಾಮಿಲಿ ಟೈಮ್ ಕೊಡದೆ, ಸಾರ್ವಜನಿಕರಿಗೋಸ್ಕರ, ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಅವರ ಬಾಡಿಗೆ ಆ ಒಂದು ಕೊರೋನಾ ವೈರಸ್ ತಗುಲಿದ್ರೂ ತಗಲಬಹುದು, ಅದನ್ನು ರಿಸ್ಕಲ್ಲಿ ಇಟ್ಕೊಂಡು ನಮ್ಮನ್ನೆಲ್ಲ ಸೇವೆ ಮಾಡ್ತಾಯಿದ್ದಾರೆ. ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಲಿಲ್ಲ ಅಂದರೆ ನಮಗೆಲ್ರಿಗೂ ನಿಜವಾಗ್ಲೂ ನಾಚಿಕೆ ಆಗಬೇಕು. ಆದರೆ ಕೆಲವು ಕಡೆಯಲ್ಲಿ ಇದನ್ನು, ಈ ಒಂದು ಸುದಿನ ಹೇಳಬಾರ್ದು ಅಂದ್ಕೊಂಡಿದ್ದೆ, ಆದರೂ ನನ್ನ ಬಾಯಿಗೆ ಬರ್ತದೆ. ಕೆಲವು ಕಡೆಯಲ್ಲಿ ಈ ಥರ ಟೆಸ್ಟ್ಗೆ ಅಂತ ಬಂದಿರುವಂತಹ ಪ್ಯಾರಾಮೆಡಿಕಲ್ ಸ್ಟಾಫ್ಗಳ ಮೇಲೆ, ಹೆಲ್ತ್ ವರ್ಕರ್ಸ್ಗಳ ಮೇಲೆ ಹಲ್ಲೆಗಳಾಗ್ತಾಯಿದ್ದಾವೆ, ಕಲ್ಲುಗಳನ್ನು ಎಸಿತಾ ಇದ್ದಾರೆ. ನಿಮಗೇನಾಗಿದೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಈ ಜನಕ್ಕೇನಾಗಿದೆ ಅನ್ನೋದು ದೇವರಾಣೆಗೂ ಗೊತ್ತಾಗ್ತಾಯಿಲ್ಲ. ನೀವು ಮನುಷ್ಯತ್ವವನ್ನು ಕಳೆದುಕೊಂಡಿದ್ದೀರಾ, ನೀವು ಮೃಗಗಳ ಅಂತ ನನ್ನ ಪ್ರಶ್ನೆ. ಯಾಕಂದರೆ ಮೃಗವನ್ನು ಟ್ರೀಟ್ ಮಾಡಲಿಕ್ಕೆ ಹೋದರೂ ಸಹ ಮೃಗಗಳು ಈ ಥರ ಎಗರಾಡೋದಿಲ್ಲ, ಆದರೆ ಮನುಷ್ಯ ಇವತ್ತು ಎಗರಾಡ್ತದೆ. ಆ್ಯಕ್ಚುಲಿ ಮೃಗಗಳಿಗಿರುವಷ್ಟು ಬುದ್ಧಿ ಮನುಷ್ಯನಿಗಿಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಇವತ್ತೊಂದು ಶ್ವಾನ, ಅಂದರೆ ಒಂದು ನಾಯಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆ್ಯಕ್ಟರ್ ಆದಂಥ, ಕಾಮಿಡಿಯನ್ ಆದಂಥ ಬುಲೆಟ್ ಪ್ರಕಾಶ್ ಅವರು ತೀರೋದಾಗ ಆ ನಾಯಿ ಆ ಬಾಡಿ ಹತ್ರ ಇದ್ದು ಅಳ್ತಾ ಇರೋದು, ಅದರ ಒಂದು ಬೇಸರನ ವ್ಯಕ್ತಪಡಿಸ್ತಾ ಇರೋದು, 2 ದಿನದಿಂದ ಊಟ ಮಾಡದೇ ಇರೋದು ನೋಡಿದೆ. ಅದನ್ನು ನೋಡಿದಾಗ ನನಗೆ ಮನಸ್ಸಿಗೆ ಭಾಳ ನೋವಾಯಿತು. ನಾನು ಆವಾಗ ಯೋಚನೆ ಮಾಡಿದೆ, ಏನಾಗ್ತದೆ ಜಗತ್ತಿನಲ್ಲಿ ಅಂತ, ಮನುಷ್ಯ ಮನುಷ್ಯತ್ವವನ್ನು ಕಳೆದುಕೊಂಡಿದ್ದಾನೆ ಅಂತ. ನೀವೆಷ್ಟೊಂದು ನೋಡಿರ್ತೀರ, ಈ ಮಂಗಗಳು ಸಹ ಸತ್ತಾಗ ಅದರ ಅಕ್ಕಪಕ್ಕ ಇರುವಂಥ ಮಂಗಗಳು ಹೋಗಿ ಅದರ ಫೈನಲ್ ಏನು ಕ್ರಿಮೇಷನ್ಸ್ ಇದೆ ಅದನ್ನು ಮಾಡುವಂಥದ್ದು ನೋಡಿದ್ದೀವಿ. ಇಂಥ ವೀಡಿಯೋಗಳೆಲ್ಲ ತುಂಬ ಮನಸ್ಸಿಗೆ ದುಃಖ ತರುತ್ತೆ, ಎಮೋಷ್ನಲಿ ಹಿಟ್ಟಾಕಿವೆ. ಆದರೆ ಈ ಮನುಕುಲದ ಕೆಲವು ಮನುಷ್ಯರು ಇವತ್ತು ಯಾಕೆ ಹೀಗೆ ಮಾಡ್ತಾಯಿದ್ದಾರೆ ಅನ್ನೋದೇ ನನ್ನ ಪ್ರಶ್ನೆ. ನಾನು ಇಂಡೋರ್ನಲ್ಲಿ ಯಾವುದೊಂದು ಇವೆಂಟನ್ನು ನೋಡಿದೆ, ಪ್ಯಾರಾಮೆಡಿಕಲ್ ಸ್ಟಾಫ್ಗಳು ಏನು ಬ್ಲೂ ಡ್ರೆಸ್ಸಲ್ಲಿ ಹಾಕೋಬಂದಿದ್ದಾರೆ, ಅವ್ರಿಗೆ ಕಲ್ಲಲ್ಲಿ ಹೊಡಿತಾಯಿದ್ದಾರೆ. ಏನು ನಿಮ್ಮ ಮನುಷ್ಯತ್ವ ಇದೆಯೇನ್ರಿ, ಯಾಕೆ ಹೀಗೆ ಮಾಡ್ತಾಯಿದ್ದೀರಾ? ಮನುಷ್ಯತ್ವವನ್ನು ದಯಮಾಡಿ ಕಳ್ಕೊಬೇಡಿ ಪ್ಲೀಸ್. ಈಗ ಕಮಿಂಗ್ ಟು ದ, ಇವತ್ತು ನಾನು ಮೇನ್ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿರೋದು ಈ ಒಂದು ವರ್ಲ್ಡ್ ಹೆಲ್ತ್ ಡೇ ಬಗ್ಗೆ, ಬಟ್ ಹೇಗೋ ಆ ವಿಷಯ ಬಂದ್ಬಿಡ್ತು. ಆದರೆ ನಾನು ಎಲ್ಲ ಪ್ಯಾರಾಮೆಡಿಕಲ್ ಸ್ಟಾಫ್ಗಳಿಗೆ, ಡಾಕ್ಟ್ರುಗಳಿಗೆ ನನ್ನ ಅಭೂತಪೂರ್ವವಾದಂಥ ನಮನಗಳನ್ನು ಸಲ್ಲಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ರೋಗಿ ಅಲ್ಲದೇ ಇರ್ಬೋದು, ನನಗೇನೂ ಆಗದೇ ಇರ್ಬೋದು, ಅಥವಾ ನನ್ನ ಮನೆಯವ್ರಿಗೆ ಯಾರಿಗೆ ಆಗಿ ಏನೂ ಆಗದೇ ಇರ್ಬೋದು, ಆದರೆ ನಾನೊಬ್ಬ ಬ್ರಾಡ್ ಮೈಂಡೆಡ್ ಪರ್ಸನ್. ನಾನು ನನ್ನದು ಅನ್ನೋದನ್ನು ನೋಡದೆ ನನ್ನ ಸ್ಟ್ರೀಟು, ನನ್ನ ಒಂದು ವಿಲೇಜು, ನನ್ನ ರಾಜ್ಯ, ನನ್ನ ದೇಶ
ನನ್ನ ಜಗತ್ತು ನನ್ನ ಭೂಮಿ ಅಂತ ನೋಡು. ಆ ಒಂದು ರೀತಿಯಿಂದ ನಾನು ಹೇಳ್ತಾ ಇರುವಂಥದ್ದು, ನೀವು ಯಾವತ್ತೂ ಬ್ರಾಡ್ ಮೈಂಡೆಡ್ ಪರ್ಸನ್ ಆಗಿರಬೇಕು. ಹಾಗೂ ಡಾಕ್ಟ್ರುಗಳು ನನಗೆ ಟ್ರೀಟ್ ಮಾಡದೇ ಇದ್ದರೂ ಸಾರ್ವಜನಿಕ ಜನರಿಗೆ ಏನು ಕಷ್ಟ ಬರ್ತಿದೆ ಅವರನ್ನು ಟ್ರೀಟ್ ಮಾಡ್ತಾಯಿದ್ದಾರೆ, ಅವರಿಗೆ ನನ್ನ ಅಭೂತಪೂರ್ವ ನಮನಗಳು. ಹಾಗೂ ಈ ಒಂದು ಏನು ವರ್ಲ್ಡ್ ಹೆಲ್ತ್ ಡೇ ಅಂತ ಇದೆ ಇವತ್ತು, ನಾನೆಲ್ಲ ಪಾಲಿಟಿಷಿಯನ್ಸ್ಗಳಿಗೆ ಒಂದು ರಿಕ್ವೆಸ್ಟ್ ಮಾಡುವಂಥದ್ದು ಏನಂದರೆ, ಎಷ್ಟೊಂದು ಡಾಕ್ಟರ್ಗಳು ಸೇಫ್ಟಿಗಳನ್ನು ಇಲ್ಲದೆ ಟ್ರೀಟ್ ಮಾಡ್ತಾಯಿದ್ದಾರೆ. ದಯವಿಟ್ಟು ನರೇಂದ್ರ ಮೋದಿಯವರು ಏನು ಫಂಡ್ಸನ್ನು ರಿಲೀಸ್ ಮಾಡಿದ್ದಾರೆ ಅದನ್ನು ನೀವು ಅನ್ಒಫಿಷಿಯಲ್ಲಾಗಿ ನೀವು ಕರಪ್ಟಾಗಿ ಯೂಸ್ ಮಾಡ್ಕೊಳ್ಳೋ ಬದಲು ದಯಮಾಡಿ ಈ ಒಂದು ಡಾಕ್ಟರ್ಸ್ಗಳಿಗೆ, ಪ್ಯಾರಾಮೆಡಿಕಲ್ ಸ್ಟಾಫ್ಗಳಿಗೆ, ಅವರಿಗೆ ಅಗತ್ಯತೆ ಇರುವಂಥ ಎಲ್ಲ ಸಾಮಗ್ರಿಗಳನ್ನು ನೀವು ಒದಗಿಸ್ಕೊಡ್ಬೇಕು ಅನ್ನುವಂಥದ್ದೇ ನನ್ನ ಕಳಕಳಿಯ ವಿನಂತಿ. ಸೊ ದಯವಿಟ್ಟು ಈ ಒಂದು ವಿನಂತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.